ಇಲ್ಲಪ್ಪ ಈಗ ತಾನೇ ತಿಂದೆ, ರಾತ್ರಿ ತಿನ್ಬೇಡ ಇವಾಗ ತಿನ್ನ. ಅಲ್ಲ ನಾನು ನಿಮ್ಮ ಜೊತೆನಲ್ಲಿ ನಿಮಗೆ ಹೊಡೆಯೋದು ಅಂದರೆ ಏ ಆ್ಯಕ್ಟಿಂಗ್ ಅದು, ಎತ್ತು ಕೈ ಬಿಡು ಬಾರ್ಸು ಸ್ಟೈಲಾಗೆ. ಇವಾಗ ನನ್ನ ಡೈಲಾಗ್ ಮುಗಿತಿದ್ದಂಗೆ ನಾನೇ ಅವ್ರು ತೊಗೋಬೇಕು, ಬಟ್ ಯಾಕೆ ಮುಗಿತದೆ ಅಂತ ಗೊತ್ತಾಗಲ್ಲ ಇವಾಗ ಕಿವಿಗೆ ಇದು. ಆಮೇಲೆ ಅವ್ರು ಬರಬೇಕಾದ್ರೆ ಅದೇ ಅದು ನಾಯ್ಡು ಹೋಟೆಲ್ ಅಂತ ಸುಬೇದಾರ್ ಚಿತ್ರಂ ರೋಡಲ್ಲಿ ಇದೆ ಅಂತ, ನಾಯ್ಡು ಹೋಟೆಲ್. ಅಲ್ಲಿಂದ ನಮಗೆ ಬಿರಿಯಾನಿ ಪಾಯ ಪಾರ್ಸಲ್ ತೊಗೊಂಡ್ಬರೋದು. ನಿನಗೆಷ್ಟು ಹೆಮ್ಮೆ ಇದೆ ನಿನ್ನ ಮೇಲೆ ಅನ್ನೋದನ್ನು ನೀನು ತಿಳ್ಕೊಬೇಕು ಅಂದರೆ ಸ್ಮಶಾನದಲ್ಲಿ ಒಂದು ರೌಂಡ್ ಹೊಡೆದ್ಬಿಡುವ. ಅಲ್ಲೇ ತಲೆ ಕಲ್ಲ ಮೇಲೆ ಬರೆದಿರ್ತಾರಲ್ಲ ಎಂಥೆಂಥ ಮಹಾನ್ ವ್ಯಕ್ತಿಗಳು ಏನಾದರೂ ಅನ್ನೋದು ನಿನಗೆ ಗೊತ್ತಾದಾಗ ನಿನ್ನ ಈ ಅಹಂ ನಾನು ಅನ್ನೋ ಅಹಂ ಹೊರಟೋಗುತ್ತೆ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಬಿಂದಾಸ್ ಅವ್ರು ಹೆಂಗಂದ್ರೆ ಅವಾಗಲೂ ಬಿಂದಾಸನೇ. ಅವರು ಒಂಥರ ಲಕ್ಕಿ ಅಂತ ಹೇಳೋಕ್ಕಾಗಲ್ಲ, ಒಂಥರ ಯುನೀಕ್ ಪರ್ಸನಾಲಿಟಿ. ಅವ್ರು ಯಾವುದನ್ನು ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡವರೇ ಅಲ್ಲ, ಅದಾಗಿದ್ದು ಅಷ್ಟೇನೆ. ನಾನು ಒಂದು ಸಾರಿ ಅವ್ರಿಗೆ ಹೇಳಿದೆ ಯಾವುದಕ್ಕೋ ತಮಾಷೆಗೆ, ಅಂಬಿ ಜೀವನದಲ್ಲಿ ಹುಟ್ಟು ಸಾವಿನ ಮಧ್ಯದ ಆ ಸಮಯನ, ಆ ದಿನಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನೀನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಲ್ಲ ನೀನು ಒಬ್ಬನೇ ಅಂತ. ಯಾವುದೇ ವಿಷಯದಲ್ಲಿ ಇರ್ಬೋದು, ಒಂದು ನಾನು ಈ ಥರ ಕಾರ್ ತೊಗೋಬೇಕು ಅನ್ನೋದಾಗಲಿ, ಇಲ್ಲ ಒಬ್ಬ ಇದಾಗೋದ ಪೊಲಿಟಿಷಿಯನ್ ಆಗಿದ್ದಾಗಲಿ ಇದರಾಗಲಿ, ಅದನ್ನು ಭಾಳ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೆ ಲೈಫ್ನ ಅಂತ. ಆಮೇಲೆ ಈ ರೀತಿ ನಾನು ಕಂಡ ಮತ್ತೊಬ್ಬ ವ್ಯಕ್ತಿ ಅಂದರೆ ವಿಜಯ್ ಮಾಳ್ಯ, ಕಿಂಗ್ ಫಿಷರ್ ಒಡೆಯರ್ ಅವರು. ಲೈಫ್ ವಾಟ್ ಈಸ್ ಲೈಫ್ ಹೌ ಟು ಮೇಕ್ ಯೂಸ್ ಆಫ್ ಇಟ್. ಅವ್ರ ಹತ್ರ ದುಡ್ಡಿದೆ ಅನ್ನ, ದುಡ್ಡಿರೋರು ಮಾಡೋ ದೊಡ್ಡದಲ್ಲ, ದುಡ್ಡು ಇಲ್ದಿಲ್ಲ ಅದು ಇದು ಅದನ್ನೆಲ್ಲ ಅಚೀವ್ ಮಾಡಿದಿಲ್ಲ, ದಟ್ ಈಸ್ ಗ್ರೇಟ್. ಇವಾಗ ಕೋಟ್ಯಾಧೀಶ್ವರ ಬಂದು ಎಂ ಪಿ ಎಲೆಕ್ಷನ್ ನಿಂತು ಗೆದ್ದರೆ ಅವನಿಗೆ ಬಿಡಿ ಚೆನ್ನಾಗಿ ದುಡ್ಡಿದೆ ಆದರೂ ಅಂತಾರೆ, ಬಟ್ ಏನೂ ಇಲ್ಲದೆ ಒಬ್ಬ ಕಾರ್ಯಕರ್ತನಾಗಿ ಬಂದು ನಿಂತ್ಕೊಂಡು ಗೆದ್ದು ಹಾಕೋದಂದರೆ ಇಟ್ ಇಸ್ ಎ ಗ್ರೇಟ್ ಅಚೀವ್ಮೆಂಟ್. ವೆರಿ ನೈಸ್ ಇಟ್ ವಾಸ್. ಐ ಮೀನ್ ವಿಷ್ಣುವರ್ಧನ್ ಅವರು ಅಷ್ಟೇ, ಕುಂತ್ಕೊಂಡ್ರೆ ಹಳೇ ಕಾಲೇಜ್ ಡೇಸ್ ಕತೆಗಳು ಮಾತಾಡೋದು, ಇದು ಮಾತಾಡೋದು, ಆಮೇಲೆ ಕತೆ ಬಗ್ಗೆ ಮಾತಾಡೋದು, ಆ ಸೀನು ಅವತ್ತು ತೆಗೆದ ಸೀನು, ಆಮೇಲೆ ಇದಾದಮೇಲೆ ಏನು ವಾಟ್ ನೆಕ್ಸ್ಟ್, ಯು ಕಮ್ ದೇರ್ ಈ ಥರ, ನೀವಲ್ಲಿ ಬರ್ತೀರಾ ನಾನು ಬರ್ತೀನಿ, ಈ ಥರ ಎಲ್ಲ ಇಷ್ಟು ಡಿಸ್ಕಸ್ ಲಾಟ್. ಆ್ಯಂಡ್ ಇನ್ಯಾವುದು ಫಿಲ್ಮ್ ನೋಡಿರ್ತೀವಿ, ಎಷ್ಟು ಚೆನ್ನಾಗಿ ಮಾಡಿದೆ ಆ ಪಿಕ್ಚರು, ಅದು ಮೊನ್ನೆ ನೋಡಿದೆ, ಅದು ಹೊಸ ಹುಡುಗ ಬಟ್ ಚೆನ್ನಾಗಿ ಮಾಡಿದ, ಈ ರೀತಿ ನೈಸ್ ಇಟ್ ವಾಸ್. ದೊಡ್ಡ ಮಧ್ಯದಲ್ಲಿ ಥಿಯೇಟ್ರ್ ಇತ್ತು ನ್ಯಾಷನಲ್ ಕಾಲೇಜಲ್ಲಿ, ಅಲ್ಲೇ ಡ್ರಾಮಾ ಗಿಮಾ ಎಲ್ಲ ಮಾಡೋದು, ಫಂಕ್ಷನ್ ಎಲ್ಲ ಇದು ಮಾಡೋದು, ಅಲ್ಲೋಗಿ ಮೆಟ್ಲುಗಳ ಮೇಲೆ ಕುಂತ್ಕೊಂಡ್ಬಿಡ್ತಾ ಇದ್ವಿ ನಾವು, ಮಾತಾಡ್ಕೊಂಡು ಆ ಪಿಕ್ಚರ್ ವಿಷಯ, ಈ ಪಿಕ್ಚರ್ ವಿಷಯ, ಲೆಕ್ಚರ್ ವಿಷಯ, ಅದು ಇದೆಲ್ಲ. ಆವಾಗ ನರಸಿಂಹನವ್ರು ಬರೋರು ವಾಕ್ ಮಾಡ್ಕೊಂಡು, ಹೆಚ್ ಎನ್ ಅವರು ಸೀದಾ ಪಂಚೆ ಇದು ಆ ಟೋಪಿ ಹಾಕೊಂಡು, ಏನಪ್ಪ ಏನು ಮಾಡ್ತೀರಾ ನೀವಿಬ್ಬರಲ್ಲಿ, ನಿಮ್ಮ ಕ್ಲಾಸಿಂದ ಅನ್ನೋರು. ಇವರು ಇಲ್ಲ ಸರ್, ಇಲ್ಲ ಸರ್ ಇವತ್ತು ನಮ್ಗೆ ಆಫು ಸರ್, ಈಗ ಕ್ಲಾಸ್ ಆಫು, ನೆಕ್ಸ್ಟು ಟಿ ಜಿ ಆರ್ದಿದೆ ಸರ್, ಆರ್ ಆರ್ ಅವ್ರದ್ದಿದೆ ಸರ್ ಅಂತ ಆ ಲೆಕ್ಚರ್ಗಳ ಹೆಸರು ಹೇಳಿದ್ರು ನಾವು. ಹೌದು ಹೌದಾ, ನಾನು ಕ್ಲಾಸ್ ಮಿಸ್ ಮಾಡ್ರಪ್ಪ, ಕ್ಲಾಸ್ಗೆ ಹೋಗ್ರಪ್ಪ ಅಂತ ಹೇಳಿ ಸೀದಾ ಹೊರಟೋಗೋರು. ಹಾಡೋ ಇದಿತ್ತು ಭಾಳ ವಿಷ್ಣು ಅವರಿಗೆ, ನನಗೂ ಸ್ವಲ್ಪ ಹಾಡೋ ಹುಚ್ಚು, ಸೊ ಜೊತೆಲಿ ಕುಂತ್ಕೊಂಡು ಹಾಡೋದು, ಯಾವುದು ಹಳೆ ಹಾಡುಗಳು ಹಾಡೋದು, ಯಾವುದೋ ಮೆಲೋಡಿ ಸಾಂಗ್ ಜ್ಞಾಪಕ ಬಂದರೆ ಅದನ್ನು ಹಾಡೋದು, ಇಷ್ಟು ಎಂಜಾಯ್. ಆಮೇಲೆ ಅವರು ಇದು ನಾಗರ ಹಾವು ಆದಮೇಲೆ ಒಂದು ಸಾರಿ ಸಿಕ್ಕಿದಾಗ ಹಿಂಗೆ ಕಂಗ್ರಾಟ್ಸ್ ಅಂತ ಹೇಳಿ ಚೆನ್ನಾಗಿತ್ತು. ಆಮೇಲೆ ವಿ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಟುಗೆದರ್ ಸೋ ಮೆನಿ ಫಿಲ್ಮ್ಸ್. ಕೊನೆ ನಾನು ಅಪ್ಪಾಜಿ ಒಂದು ಫಿಲ್ಮ್ ಒಂದು ಮಾಡಿದ್ವಿ, ಒಮ್ಮೆ ಮೋಜುಗಾರ ಸೊಗಸ್ಗಾರ ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ಸಿಂಹ ಅದ್ರ ಸಿಂಹ ಅದರಲ್ಲೂ ಜೊತೆ ಮಾಡಿದ್ವಿ. ಆಮೇಲೆ ಯಾವಾಗಲಾದ್ರೂ ಕ್ರಿಕೆಟ್ ಜೊತೆಲಿ ಆಡ್ತಿದ್ವಿ, ನಾನು ಜಾಸ್ತಿ ಹೋಗ್ತಿರಲಿಲ್ಲ, ಒಂದೆರಡು ಸಾರಿ ಹೋಗಿದ್ದೆ ಸ್ನೇಹ ಲೋಕ ಟ್ರೂಪ್ ಒಂದೆರಡು ಸಾರಿ ಆಡಿದ್ವಿ. ಅದನ್ನು ಯಾವುದಾದ್ರೂ ಇದು ಅಮ್ಮ ಅವಕಾಶ ಬಂದಾಗ ಮನೆಗೆ ಹೋಗಿ ಮಾತಾಡ್ಕೊಂಡು ಎವ್ರಿಥಿಂಗ್ ನೈಸ್. ಆಮೇಲೆ ನಾವು ಸ್ಟುಡಿಯೋನಲ್ಲಿ ಅವಾಗ ಕೆಲಸ ಮಾಡುವಾಗ ಪಕ್ಕದಲ್ಲೇ ಎಲ್ಲರೂ ಇರ್ತಿದ್ವಿ. ಇವಾಗ ನಮ್ದು ಇಲ್ಲಿ ಅಶ್ವಿನ್ ಅಂಬರೀಶ್ ಅವ್ರದ್ದು ನಮ್ಮದು ನಡೀತದೆ, ಅಲ್ಲೆಲ್ಲೋ ಶಂಕರ್ನಾಗ್ ಅವ್ರದ್ದು ನಡೀತಾ ಇರ್ತಿತ್ತು, ಇಲ್ಲ ಅಲ್ಲೆಲ್ಲೋ ವಿಷ್ಣುವರ್ಧನ್ ಅವ್ರದ್ದು ನಡೀತಾ ಇತ್ತು, ಇಲ್ಲ ಅಲ್ಲೆಲ್ಲೋ ಶಿವಣ್ಣ ಅವ್ರದ್ದು ಪಿಕ್ಚರ್ ನಡೀತಾ ಇತ್ತು. ಅಲ್ಲಿಗೆ ವಿಷಯ ಗೊತ್ತಾಗೋದು, ಅಣ್ಣವರು ಬಂದಿದ್ದಾರೆ ಅಂತೇಳಿ ಹೋಗೋದು, ಮಾತಾಡಿಸ್ಕೊಂಡು ಬರೋದು, ಅಣ್ಣವ್ರ ಜೊತೆನಲ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲ ಇದು ಮಾತಾಡೋದು. ಅವರು ಅವ್ರಿಗೆ ಭೇದ ಭಾವ ಇರಲಿಲ್ಲ, ಇವರು ದೊಡ್ಡ ನಟರು, ಚಿಕ್ಕ ನಟರು, ಇವರು ಚಿಕ್ಕ ವಯಸ್ಸಿನವರು, ದೊಡ್ಡ ವಯಸ್ಸಿನವರು ಅಂತ ಹೇಳಿ
ಏನಿದ್ದರೂ ಮಾತಾಡೋದು, ಹಳೆಯದು ಅವರು ಕಳೆದ ದಿನಗಳು ಚೆನ್ನೈ ಮದ್ರಾಸ್ನಲ್ಲಿದ್ದಾಗ ನಡೆದಂಥ ಇದು ಘಟನೆಗಳು. ಶಂಕರ್ ಗುರು ಅಂತ ಒಂದು ಮಾಡಿದೆ, ಒಲವು ಗೆಲುವು ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ಅದು ಅದು ಒಂದು ಮಾಡಿದೆ. ಅದರಲ್ಲಿ ಸುಮ್ಮನೆ ಸ್ಟೂಡೆಂಟ್ ಆಗಿ ಬರೋದು, ಅವಾಗಿನ್ನೂ ಐ ಡ್ ನೆವರ್ ಎಂಟರ್ಡ್ ಸೀರಿಯಸ್ಲಿ ಟು ದ ಇಂಡಸ್ಟ್ರಿ ಸ್ವಲ್ಪ ಇದೆ. ಆಮೇಲೆ ಶಂಕರ್ ಗುರುನಲ್ಲಿ ಸೋಮಶೇಖರ್ ಅವರು ಹೇಳಿ ಹೀಗಿದೆ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಮ್ಮ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು ಮಾಡಿಸಿದ್ದು ಫೈಟು ಗಿಟ್ಟೆಲ್ಲ. ಆಮೇಲೆ ನಾನು ಫೈಟ್ ಮಾಡ್ಬೇಕಾದ್ರೆ ನಾನು ಕಾಲೆತ್ತದ ಸ್ಟೈಲೆಲ್ಲ ನೋಡಿ ಕರೆದ್ಬಿಟ್ಟು ನೀವು ಕರಾಟೆ ಕಲ್ತಿದ್ದೀರಾ ಅಂತ ಹೇಳಿದ್ರೆ, ಹೌದು ಸರ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ ಒಂದಷ್ಟು ದಿವಸ. ಯಾರು ನಿಮ್ಮ ಹೇಳ್ಕೊಡು? ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ನರಸಿಂಹನ್ ಅಂತ ಇದ್ದಾರೆ ಅವರು. ಆಮೇಲೆ ಕೆ ಯು ಶೆಟ್ಟಿ ಅಂತ ಹೇಳಿ ಒಬ್ಬರು ಪೊಲೀಸ್ ಕಮಿಷನರ್ ಆಗಿದ್ರು, ಅವಾಗ ಡಿ ಸಿ ಪಿ ಆಗಿದ್ರು ಕೆ ಯು ಶೆಟ್ಟಿ ಅಂತೇಳಿ. ಹಾಂ, ಕೆ ಯು ಶೆಟ್ಟಿ ಅಂತ ಒಬ್ಬರು. ಆಮೇಲೆ ಹೊಳ್ಳ ಅಂತ ಅಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದರು, ಹೆಚ್ ಎಸ್ ಹೊಳ್ಳ ಅಂತ ಹೇಳಿ, ಅವರು ನಮಗೆ ಮಾಸ್ಟರ್ಗಳು. ಕೆ ವಿ ಶೆಟ್ಟರು ಬರೋರು, ಒಂದೊಂದು ದಿವಸ ಆ ಗ್ರ್ಯಾಂಡ್ ಮಾಸ್ಟರ್ ಹತ್ರ ಅವರು ಎಲ್ಲ ಪ್ರಾಕ್ಟೀಸ್ ಮಾಡೋರು. ಮಾಸ್ಟರ್ ಬರದೇ ಇದ್ದರೆ ಅವ್ರು ಬಂದು ಅವರು ಕ್ಲಾಸ್ ತೊಗೊಳ್ಳೋರು ನಮಗೆ. ಎಲ್ಲ ಬೆಳ್ಳೆಲ್ಲ ಹೊಡ್ಕೊಂಡಿದ್ದೀವಿ ಮಾಡಿ ಕರಾಟೆ ಮಾಡಿ. ಆಮೇಲೆ ಹೇಳಿದ್ರು, ಹೌದಾ, ಹಾಗಾದರೆ ನಾನು ಕರ್ಕೊಂಡು ಬರ್ತೀರಾ ಒಂದು ದಿವಸ ಮೀಟ್ ಮಾಡೋಣ, ನಾನು ಬೆಳಿಗ್ಗೆನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅವ್ರು ನರಸಿಂಹನ್ ಅವ್ರಿಗೆ ಹೇಳಿ ಹಿಂಗಿದೆ ಅಣ್ಣ ಅವರು ನಿಮಗೆ ಭೇಟಿ ಆಗ್ಬೇಕು, ಕರ್ಕೊಂಡು ಬಂದು ಹೈಲ್ಯಾಂಡ್ಸ್ ಹೋಟ್ಲ್ ಮೇಲ್ಗಡೆ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು ಅಣ್ಣ ಅವರು ಕರಾಟೆ. ಒಂದು ಆಶ್ಚರ್ಯ ಹೇಳ್ತೀರ, ಅವರು ಅಷ್ಟಿದು ಅವ್ರಿಗೆ ಏನಾದರೂ ಕಂಡ್ರೆ ಅದನ್ನು ಕಲಿಬೇಕು ಅನ್ನೋ ಆಸೆ ಅವ್ರಿಗೆ. ನಾನು ಯಾವತ್ತೋ ಒಂದು ದಿವಸ ಅವಾಗ ರೂಮ್ಗೆ ಹೋಗ್ತಾನೆ ಇದ್ವಿ, ಅಲ್ಲಿ ಪಾರ್ವತ್ ಅಕ್ಕ ಅವ್ರು ಇರ್ತಿದ್ರು, ಹೌದ ಅಕ್ಕ ಎಲ್ಲಿ ಅಣ್ಣ ಅಂತ ಅಂದರೆ, ನೋಡಪ್ಪ ಅಲ್ಲೆಲ್ಲ ರೂಮಲ್ಲಿದ್ದಾರೆ ಅನ್ನೋರು. ಅವಾಗೇನು ನೋ ಪರ್ಮಿಷನ್ ನಥಿಂಗ್, ಸುಮ್ಮನೆ ಬಾಗಿಲು ತೆಗೆದ್ರೆ ಕೆಳಗಡೆ ಕುಂತ್ಕೊಂಡು ಸಿತಾರ್ ನುಡಿಸ್ಕೊಂಡಿರೋರು ಅಣ್ಣ. ಹೊರಗಡೆ ಬಂದರೆ ಎಲ್ಲಾದ್ರೂ ಅವ್ರು ಶಾರ್ಟ್ ಇಲ್ಲ ಅಂದರೆ ಮರದ ಕೆಳಗಡೆ ಕುಂತಿದ್ರೆ ಅವ್ರ ಬ್ಯಾಗಲ್ಲಿ ನೆತ್ತಾಕೊಂಡಿರೋ ಬ್ಯಾಗಲ್ಲಿ ಫ್ಲೂಟ್ ಇಟ್ಕೊಂಡಿರೋರು, ಫ್ಲೂಟ್ ಇಟ್ಕೊಂಡು ಯಾವುದೋ ಒಂದು ರಾಗನ ನುಡಿಸ್ತಾ ಇರೋರು. ಹಿ ವಾಸ್ ಟಿಲ್ ದ ಎಂಡ್ ಹಿ ವಾಸ್ ಎ ಸ್ಟೂಡೆಂಟ್. ಅವ್ರು ಹೇಳೋರು, ಏನು ಕಲ್ತಿಲ್ಲ ನಾವು, ಆ್ಯಕ್ಟಿಂಗಲ್ಲೂ ನಾವೇನು ಕಲ್ತಿಲ್ಲ, ಭಾಳ ಇದೆ ಕಲಿಯೋದು. ಏನೋ ಹೆದರಿಕೆ ಆಗುತ್ತೆ ನನಗೆ ಫಸ್ಟ್ ಡೇ ಒಬ್ಬ ಹೊಸ ಡೈರೆಕ್ಟರ್ ಹತ್ರ ಕೆಲಸ ಮಾಡೋಕ್ಕೆ, ಯಾಕೆಂದರೆ ಅವರು ಏನನ್ನು ಬಯಸ್ತಾರೋ ನನ್ನಿಂದ, ನಾನು ಹೇಗೆ ಆ್ಯಕ್ಟ್ ಮಾಡಬೇಕು, ಇಲ್ಲ ಅವ್ರು ನನಗೆ ಯಾವ ರೀತಿ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾರೋ ಅದನ್ನು ನಾನು ಸಂಪೂರ್ಣವಾಗಿ ಅವ್ರು ಕೊಡೋಕ್ಕಾಗುತ್ತೋ ಇಲ್ಲೋ ಅಂತ ಇವತ್ತೂ ಭಯ ಇದೆ ಕೀರ್ತಿ ಅಂತ ಎಲ್ಲ ಮಾತಾಡೋರು. ಅವರು ಯು ಶುಡ್ ಆಲ್ವೇಸ್, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಲೆ ತಗ್ಗಿ ನಡಿಬೇಕು, ನೀವೆಷ್ಟೇ ಎತ್ತರಕ್ಕೆ ಇರಿದ್ರೂ ಎಣಿ ಮೇಲೆ ಇರುವಾಗ ತಲೆ ತಗ್ಗಿಸ್ಕೊಂಡೇ ಹೋಗಬೇಕು, ಹೀಗಂದರೆ ಹೊರಟೋಗ್ತೀವಿ, ಎಣಿ ಸಮೇತ ಹೊರಟೋಗ್ತೀವಿ. ಹಾಂ, ಸೂಪ್ಪ ಭಾಳ ಎನ್ಕರೇಜ್ ಮಾಡೋರು. ನಾವೇನಾದರೂ ಇದು ಮಾಡೋದು ಇಲ್ಲ, ನೀವು ಹೇಗೆ ಬರ್ತೀರಾ, ಹಾಂ ಹೀಗೆ ಮಾಡಿ ಚೆನ್ನಾಗಿರುತ್ತೆ, ಈಗ ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ ಕ್ಯಾಮ್ರಾ ಈ ಕಡೆ ಅಂತ ತಿಳಿಸಿ. ನಾವೇನು ನಮಗೆ ಸೈಕಲಾಜಿಕಲ್ ಫಿಯರು, ಅಣ್ಣವ್ರ ಜೊತೆ ಮಾಡ್ತೀವಿ. ವಿಷ್ಣು ಅಂಬರೀಷ್ ಅವರಲ್ಲಿ ನಮ್ಮದು ಸೇಮ್ ಇದು, ಅಣ್ಣವರು ಅಂದರೆ ಒಂದು ಭಯ, ಉದಯ್ ಕುಮಾರ್ ಅವರು ಅಂದರೆ ಒಂದು ಭಯ, ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಮಾಡೋದ್ರಲ್ಲೂ ಒಂದು ಭಯ. ಚಿನ್ನಾ ಯಾಕಮ್ಮ ಅಲ್ಲ, ನಾನು ನಿಮ್ಮ ಜೊತೆನಲ್ಲಿ ನಿಮಗೆ ಹೊಡೆಯೋದು ಅಂದರೆ ಏ ಆ್ಯಕ್ಟಿಂಗ್ ಅದು, ಎತ್ತು ಕೈ ಬಿಡು ಬಾರಿಸು ಸ್ಟೈಲಾಗಿ. ಹಾಂ, ಒಂದು ಪಿಕ್ಚರ್ ಮಾಡಿದ್ದೆ ಅವ್ರದ್ದು ಬಂಗಾರದಂಥ ಮಗ ಅಂತ, ಏನು ಬಾಲರಾಜ್ ಹೀರೋ, ನಾನು ನನಗೂ ಬಾಲರಾಜ್ ಫೈಟು, ಇವ್ರು ಮಧ್ಯ ಬರ್ತಾರೆ, ಇವ್ರು ಮಧ್ಯ ಬಂದು ಅವರು ಅವ್ರಿಗೂ ನನಗೂ ಕಾಂಬಿನೇಷನ್ ಇದ್ದಾಗ ನಾನು ಹಿಂಗೆ ಅದು ಹೊಡೆಯೋ ಇದರಲ್ಲಿ ನನ್ನ ಯಾಕೆ ಹಂಗೆ ಅಷ್ಟೊಂದು ಇದು ಮಾಡಿದೆ, ಹಾಂ ಬಿಡ ಸ್ಟೈಲ್ ಸ್ಟೈಲಾಗಿ ಮಾಡ್ತೀನಿ ಮಾಡಮ್ಮ. ಇಟ್ ನೈ ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ಐ ಎಂಜಾಯ್ಡ್ ಬಿಂಗ್ ಯಾರು ಯಾ ಸಖತ್ತು ಬಾಲಣ್ಣ ಅವರು. ಏನಾದರೂ ಹೇಳಿದ್ರು ಡೈಲಾಗ್ ನೋಡಮ್ಮ, ನಿನ್ನ ಡೈಲಾಗ್ ಅದು ಆದ ತಕ್ಷಣ ಇದನ್ನೇ ಬಟನ್ ಹಂಗೆ ಕೈ ಇಟ್ಕೊಂಬಿಡೋದು, ಅವ್ರು ಸ್ವಲ್ಪ ಕಿವಿ ಕೇಳಿಸೋದು ಕಮ್ಮಿ ಆಗಿತ್ತಲ್ಲ, ವೀಕ್ ಆಗಿತ್ತು. ಇವಾಗ ನನ್ನ ಡೈಲಾಗ್ ಮುಗೀತಿದ್ದಂಗೆ ನಾನೇ ಅವ್ರು ತೊಗೋಬೇಕು, ಬಟ್ ಯಾವ ಮುಗೀತದೆ ಅಂತ ಗೊತ್ತಾಗಲ್ವಲ್ಲ ಇವಾಗ ಕಿವಿಗೆ ಇದು. ಹಿಂಗೆ ಹಿಂಗೆ ಐಡಿಯಾ ನೋಡಿ ಅವ್ರದ್ದು ಎಷ್ಟು ಚೆನ್ನಾಗಿದೆ, ಮಣ್ಣ ನಿಮಗೆ ಗೊತ್ತಿಲ್ಲ ನೀವು ಯಾಕೆ ಹೀಗೆ ಆಡ್ತಿದ್ದೀರೋ ಹಿಂಗೆ ಅಂದ್ಬಿಡು, ನಾನು ಎಲ್ಲಿ ಮಣ್ಣಪ್ಪ ಅದು ಸೂಪ. ಅವರು ಓ ಎಂಜಾಯ್ ಮಾಡೋ
ಆಮೇಲೆ ನಾನು ಅಸೋಸಿಯೇಟ್ ಆಗಿದ್ನಲ್ಲ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿದ್ದಲ್ಲ ಅಶ್ವಮೇಧಾರ್ಗೆ ಒಲಿವಿನ ಹುಡುಗರಿಗೆ ಅವರೇನಾದ್ರೂ ಜಲ್ದಿ ಹೋಗ್ಬೇಕಂದ್ರೆ ನನ್ನ ಹತ್ರ ಬರೋರು ಫಸ್ಟು ಡೈರೆಕ್ಟ್ರ್ ಹತ್ರ ಹೋಗ್ತಿರಿ ಯಾರ ಹತ್ರ ಹೋಗ್ತಿರಲಿಲ್ಲ ಮುಂಚಿನ ಹಿಂಗೆ ನನಗೆ ಸ್ವಲ್ಪ ಕೆಲಸ ಇದೆ ನಾಳೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಓಕೆ ಅಲ್ವಾ ಬಾಣ ನೀವು ಯಾಕೆ ಯೋಚನೆ ಮಾಡಿದೆ ಆಮೇಲೆ ಇವತ್ತು ನೈಟ್ ಹೆಂಗಾದರೂ ನಾನು ಹೋಗ್ಬೇಕಮ್ಮ ನಾಳೆ ಬೆಳಿಗ್ಗೆ ಅಲ್ಲಿ ಶೂಟಿಂಗ್ ಇದೆ ಅಂತ ಚಿಕ್ಕಮಗಳೂರಲ್ಲಿ ಇದರಲ್ಲಿ ಯಾವುದಾದ್ರು ಕೆಮ್ಮಣ್ಗುಂಡಿನಲ್ಲಿ ಹೇಳೋರು ನಿಮ್ಗೆ ಯಾಕೆ ನಾನು ನೈಟ್ ಮುಗಿಸಿ ನಿಮಗೆ ಬೆಳಿಗ್ಗೆ ಕಳಿಸ್ಕೊಡ್ತೀನಿ ಅಂತ ಅವು ಅಂತ ಗಲ್ಲ ಹಿಡ್ಕೊಂಡು ಇದು ಮಾಡೋದು ಆಮೇಲೆ ನಮ್ಗೆ ಇಲ್ಲಿ ಯಾವಲ್ಲ ಅವ್ರು ಫ್ರೀ ಆಗಿದ್ದಾಗ ಬರೋಣ ಬನ್ನಿ ಬೆಳಿಗ್ಗೆ ಇದಕ್ಕೆ ಅಂತ ಅಂದರೆ ಅಕಸ್ಮಾತ್ ನಮ್ಮ ಮನೆಯಿಂದ ಸ್ವಲ್ಪ ತಿಂಡಿ ಗಿಂಡಿ ತೊಗೊಂಡೋಗ್ತಾ ಇದೆ ಇಡ್ಲಿ ಅದು ಇದೆಲ್ಲ ಅದೇನಾದ್ರು ಕೊಟ್ಟರೆ ಯು ಯಾರು ಮಾಡಿದ್ದಪ್ಪ ಇಷ್ಟು ಚೆನ್ನಾಗಿದೆ ಅಂತ ಎಂಜಾಯ್ ಮಾಡೋರು ಆಮೇಲೆ ಅವ್ರು ಬರಬೇಕಾದ್ರೆ ಅದೇ ಅದು ನಾಯ್ಡು ಹೋಟೆಲ್ ಅಂತ ಸುಬೇದಾರ್ ಚಿತ್ರಂ ರೋಡಲ್ಲಿ ಇದೆ ಅಂತ ನಾಯ್ಡು ಹೋಟೆಲ್ ಅಲ್ಲಿಂದ ನಮಗೆ ಬಿರಿಯಾನಿ ಪಾಯ ಪಾರ್ಸಲ್ ತೊಗೊಂಡ್ಬರೋರು ಬಾಲಣ್ಣ ಸಿ ದಿಸ್ ಈಸ್ ದ ಫನ್ ಅಂಥ ವ್ಯಕ್ತಿ ಇಫ್ ಯು ಲೈಕ್ಸ್ ಸಿ ಇಫ್ ಐ ಲೈಕ್ ಯು ಐ ಡೋಂಟ್ ಕೇರ್ ಹೂ ಯು ಆರ್ ಐ ಜಸ್ಟ್ ಲೈಕ್ ದಟ್ಸ್ ಆಲ್ ಒಂದು ಯಾರೋ ಒಬ್ಬ ವ್ಯಕ್ತಿ ಒಂದು ವಾಟ್ಸಪ್ಪಲ್ಲೇ ನೋಡಿದ್ದು ಅವನೇನು ಹೇಳ್ತಾನೆ ಅಂದರೆ ನೀನೇನು ಅಚೀವ್ ಮಾಡಿದ್ಯಾ ನೀನು ಯಾರು ನಿನಗೆಷ್ಟು ಹೆಮ್ಮೆ ಇದೆ ನಿನ್ನ ಮೇಲೆ ಅನ್ನೋದನ್ನು ನೀನು ತಿಳ್ಕೊಬೇಕು ಅಂದರೆ ಸ್ಮಶಾನದಲ್ಲಿ ಒಂದು ರೌಂಡ್ ಹೊಡೆದ್ಬಿಡು ಬಾ ಅಲ್ಲೇ ತಲೆ ಕಲ್ಲ ಮೇಲೆ ಬರೆದಿರ್ತಾರಲ್ಲ ಎಂಥೆಂಥ ಮಹಾನ್ ವ್ಯಕ್ತಿಗಳು ಏನಾದರೂ ಅನ್ನೋದು ನಿನಗೆ ಗೊತ್ತಾದಾಗ ನಿನ್ನ ಈ ಅಹಂ ನಾನು ಅನ್ನೋ ಅಹಂ ಹೊರಟೋಗುತ್ತೆ ಅವಾಗ ಇಲ್ಲಿ ಬಿಕಮ್ ಲೈಕ್ ಎ ಕಿಡ್ ಮಗು ಥರ ಆಗ್ಬಿಡ್ತೀಯ ನೀನು ನಿನ್ನ ದೃಷ್ಟಿಯಲ್ಲಿ ಯಾರು ನಿನ್ನ ಅಪ್ಪ ಅಮ್ಮನಿಗೆ ಎಷ್ಟು ಪ್ರೀತಿಸ್ತೀಯ ಅಷ್ಟೇ ಬೇರೆಯವ್ರಿಗೂ ಪ್ರೀತಿಸ್ತೀಯ ಇದು ಮಾಡ್ತೀನಿ ದೇ ನಥಿಂಗ್ ಇಲ್ಲವೇ ಇಲ್ಲ ಏನು ಮೆಡ್ರಾಸ್ಗೆ ಹೋದರೆ ಊಟ ಅಣ್ಣವ್ರ ಮನೆಯಲ್ಲೇ ಮಾಡಬೇಕು ಅಲ್ಲಿ ಅವರಿವರು ಶ್ರೀನಿವಾಸ್ ಅಂತ ಅವ್ರ ಬ್ರದರ್ನ ಇದ್ದರು ಗೋವಿಂದಣ್ಣ ಇವಾಗಿರೋ ಅವರೆಲ್ಲ ಅಲ್ಲೇ ಇರ್ತಿದ್ರಲ್ಲ ಸ್ಟುಡಿಯೋನೆಲ್ಲ ಶೂಟಿಂಗ್ ಅಂತಂದ್ರೆ ಕಿರಿಸಿ ಊಟಕ್ಕೆ ಸಾಯಂಕಾಲ ಅಣ್ಣ ಹೇಳಿದ್ರು ಬಂದು ಮನೆ ಕಾರ್ ಅಲ್ಲೇ ಸೀದಾ ಮನೆ ಅಲ್ಲೇ ಹೋಗ್ಬೇಕು ಅಲ್ಲೇ ಊಟ ಮಾಡಬೇಕು ಅವ್ರ ಜೊತೆ ಏನಿಲ್ಲ ನೆಲದ ಮೇಲೆ ಕುಂತ್ಕೊಂಡು ಅದು ನೋ ಡೈನಿಂಗ್ ಟೇಬಲ್ ನೆಲದ ಮೇಲೆ ಕುಂತ್ಕೊಂಡು ಮುದ್ದೆ ಸಾರು ಪರ್ವತಕ ಬಂದು ಏ ಇಲ್ಲ ಅಕ್ಕ ನಿಂತ ಯಾ ಇಲ್ಲ ಎಲ್ಲಾದರೂ ನಮ್ಮದು 100 ಡೇಸ್ ಗಿಂಡ್ರೆ ಪಿಕ್ಚರ್ ಫಂಕ್ಷನ್ ಅದೆಲ್ಲಾದರೂ ಕ್ಲಬ್ಬಲ್ಲಿ ಪಾರ್ಟಿಗಳು ಕೊಟ್ಟರೆ ಅಷ್ಟೇನೆ ನಮ್ಮ ಜೊತೆಲ್ಲೇ ಕುಂತ್ಕೊಂಡು ಎಲ್ಲರೂ ಊಟ ಮಾಡ್ಬೇಕು ಯಾಕಂದ್ರೆ ಅವ್ರು ಒಂದು ಪೀಸ್ ಚೆನ್ನಾಗಿರೋದು ಅದನ್ನು ಎತ್ಕೊಂಡ್ಬಿಡ್ತಾರೆ ಕಿಸಿ ತೊಳಿ ಇದು ಭಾಳ ಚೆನ್ನಾಗಿದೆ ಲಿವರ್ ಪೀಸು ಅಂತ ಹೇಳ್ಬೇಕಾದ್ರೆ ಅಂತ ಇದೆ ಸೋ ಮಚ್ ಒಂದು ದಿವಸ ನಾವು ಕಾನಿಷ್ಕ ನಮ್ಮದು ಹೆಡ್ ಕ್ವಾರ್ಟರ್ಸ್ ಅವಾಗ ನಾನು ಅಸೋಸಿಯೇಟ್ ಕೆಲಸ ಮಾಡೋದು ಹೆಡ್ ಆಫೀಸು ರಾಜಮ್ಮ ನಾನು ಯಾವುದಕ್ಕೂ ಹೊರಟಿದ್ದೀನಿ ಹೊರಗಡೆ ಮನೆಗೆ ಹೋಗೋಕೆ ಏನೋ ಇವ್ರು ಬಂದುಬಿಟ್ರು ಉದಯ ಶಂಕರ್ ಅವರು ಭಗವಾನ್ ಅವರು ಅಣ್ಣವರು ಎದುರುಗಡೆ ಹಾಂ ಹೇಗಿದ್ದೀರಾ ಎಷ್ಟು ದಿವಸ ಆಯಿತು ನಿಮ್ಮನ್ನು ನೋಡಿ ಇದು ಅವಾಗ ಅದು ಶಂಕರ್ಗಳೆಲ್ಲ ಮುಗಿಸಿದ್ವಿ ಬನ್ನಿ 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 ಊಟ ಮಾಡೋಣ ಬನ್ನಿ ಅಂತ ಇಲ್ಲ ಇಲ್ಲ ನನ್ನ ಮನೆ ಊಟಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ನಮ್ಮ ಜೊತೆ ಬಿಡಲ್ವಾ ಆಮೇಲೆ ಇವ್ರು ಕಂಡು ಹೊಡೆದ್ರು ಹೇಳ್ತಾರ ಉದಯ ಶಂಕರ್ ಹೇ ಪಮ್ಮ ಅಂತ ಹೇಳ್ತಾರೆ ಸೊ ಕುಂತ್ಕೊಂಡು ಜೊತೇಲಿ ಊಟ ಮಾಡಿ ಅದು ಖುಷಿ ನಮಗೆ ಪ್ಯಾಶನ್ ವೀ ಎಂಜಾಯ್ ಯಾ ಎಲ್ಲರೂ ಅಷ್ಟೇ ಯಾರು ಇದೇ ಇಲ್ಲ ಸಖತ್ತಾಗಿ ಎಂಜಾಯ್ ಸಂಘಜೀವಿಗಳು ಸಂಘಜೀವಿಗಳು ಜೊತೇಲಿ ಇರಬೇಕು ಕಾಫಿ ಕುಡಿತಾ ಇದ್ದರೆ ಕಾಫಿ ಕುಡಿಬೇಕು ಊಟ ಮಾಡ್ತಿದ್ರೆ ಊಟ ಮಾಡಬೇಕು ತಿಂಡಿದ್ದೆ ಸೇಮ್ ಥಿಂಗ್ ಅಂಬರೀಷ್ ವಿಷ್ಣು ಅದ ಮನೆಗೆ ಹೋದರೆ ಕಿತ್ಕೆ ಯಾಕಾಗ ಏನು ತಿಂತೀರಾ ಅಂಬರೀಷ್ ಮನೆಗೆ ಎಂಟ್ರ್ ಆಗ್ತಿದ್ದಂಗೆ ಬಾರಪ್ಪ ಏ ತಟ್ಟೆ ಹಾಕಲ್ಲಿ ತಿನ್ಬೇಕು ಅಷ್ಟೇ ಇಲ್ಲಪ್ಪ ಈಗ ತಾನೇ ತಿಂದೆ ರಾತ್ರಿ ತಿನ್ಬೇಡ ಇವಾಗ ತಿನ್ನು ಆಮೇಲೆ ಮೂರೆಯವರು ಅಣ್ಣ ಅವ್ರದ್ದು ಉದಯ ಕುಮಾರ್ ಅವ್ರದ್ದೆಲ್ಲ ನಾವು ನೋಡಿ ಹತ್ತಾರು ಸಾರಿ ನೋಡಿ ಬೆಳೆದ ಇವರು ಸುದರ್ಶನವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಇದು ಮಾಡುವಾಗ ಅವ್ರು ನೋಡಿದಾಗ ನನಗೆ ಆಶ್ಚರ್ಯ ಆಗೋದು ಯಾಕಂದರೆ ವಿಜಯನಗರದ ವೀರಪುತ್ರ 13 ಸಾರಿ ನೋಡಿದ್ದೇನೆ 13 ಸಾರಿ ನೋಡಿ ಕತ್ತಿ ಫೈಟು ನಾನು ಫ್ರೆಂಡ್ ಕರೆದ್ಬಿಟ್ಟು ಕತ್ತಿ ಫೈಟ್ ಆಡೋಣಪ್ಪ ಅವನು ನನ್ನ ಫ್ರೆಂಡು ಹುಷಾರು ಅವನು ಐ ನಾನು ಸುದರ್ಶನ್ನು ವಿಜಯನಗರದ ವೀರಪುತ್ರ ನೀನು ರಂಗರಾವು ಆಯಿತು ಬರಪ್ಪ ಕತ್ತಿ ಫೈಟ್ ಆಡಿದ್ವಿ ಕಣ್ಣಿಗೆಲ್ಲ ಏಟು ಬಿದ್ದು ಅವರಮ್ಮ ಬಂದು ಅಮ್ಮನ ಹತ್ರ ಕಂಪ್ಲೀಟ್ ಮಾಡಿ ಮಜೆ ಅದನ್ನೆಲ್ಲ ನಾನು ನೆನೆಸ್ಕೊತಾ ಇದ್ದೆ ಅಂಥದ್ದು ಇವತ್ತು ಅವ್ರ ಜೊತೆನಲ್ಲಿ ಆ್ಯಕ್ಟ್ ಮಾಡೋ ಇದು ಸಿಕ್ತಿಲ್ಲ
ನಾನು ಅವ್ರ ಇದು ತಂದೆಯವ್ರ ಡೈಲಾಗ್ ಇರ್ಬೋದು, ಕೃಷ್ಣದೇವರ ಆಪ್ಷನ್ ಡೈಲಾಗ್ ಎಲ್ಲ ಹೇಳ್ತಾ ಇದ್ದೆ ಅವ್ರಿಗೆ. ಆ ಹಾಡು ನನ್ನ ಫೇವ್ರೇಟು. ನಾನು ಸ್ಕೂಲ್ ಡೇಸಲ್ಲೇನೆ ಯಾರಾದರೂ ಹಾಡು ಹೇಳಿ ಅಂತಂದರೆ ಕೈ ಹತ್ತೋದು, ಹಾಡೆ ಕನಗನಗೆ ಕೈ ಕಟ್ಕೊಂಡು ಸ್ಟ್ರೈಟಾಗಿ ಸ್ಟ್ರೈಟ್ ನಿಂತ್ಕೊಂಡು ಅಪಾರ ಕೀರ್ತಿ ಗಳಿಸಿ ಮೇರೆವ ಭವ್ಯ ನಾಡಿದು ಅಂದ ಹಿಂಗೆಲ್ಲ ಹಾಡ್ಕೊಂಡು ಹಾಡು ಹೇಳೋದು. ಆಮೇಲೆ ಯಾವುದಾದ್ರೂ ನನ್ನ ಫಂಕ್ಷನಲ್ಲಿ ಏನಾದರೂ ಹಾಡು ಹೇಳಬೇಕು ಅಂತ ಅದೇ ಇವಾಗ ನಾಲ್ಕು ಜನ ತಗೊಂಡು ಗ್ರೂಪಲ್ಲಿ ಹಾಡ್ತಾರೆ, ಅದ್ರದ್ದು ಇದಿರುತ್ತೆ. ಆ ಗ್ರೂಪ್ಗೆ ಮೊದಲು ನನ್ನ ಹಾಕೋರು ಹಾಡು ಹಾಡಿದ್ಮೇಲೆ ಅದಕ್ಕೆ ಪ್ರೈಸು, ಈ ಗ್ರೂಪ್ನವ್ರಿಗೆ ಫಸ್ಟ್ ಪ್ರೈಸು, ಈ ಗ್ರೂಪ್ ಸೆಕೆಂಡ್ ಪ್ರೈಸು, ಹತ್ತಾರು ಗ್ರೂಪ್ಗಳಿರ್ತವೆ ಅವಾಗ ಸಂಗೀತ ಇದು ಮಾಡಿ ಆ ಥರ ವೆರಿ ನೈ. ಅವಾಗ ಅವ್ರಿಗೆಲ್ಲ ಹೇಳು ಹಿಂಗೆ ಒಂಥರ ಆವಾಗ್ಲೇ ಹುಚ್ಚು ಒಂಥರ ಅವ್ರ ಕುದುರೆ ಓಡಿಸೋ ಸ್ಟೈಲು ಅದೆಲ್ಲ ನೋಡಿ ಆ ಕುದುರೆ ಓಡಿಸೋದು ಹೆಂಗಿರುತ್ತೆ ಅಂತ ಹೇಳಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನುಭವ ಏನು? ನನ್ನ ಮೊದಲಿಂದ ನಾನು ಪ್ಯಾಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅದು ಕಾರಣಾಂತರಗಳಿಂದ ನಾನು ಅದಕ್ಕೆ ಜಾಸ್ತಿ ಗಮನ ಕೊಡ್ತಿಲ್ಲ ಇವಾಗ. ಅದರ್ವೈಸ್ ಒಂಥರ ಒಬ್ಬ ಒಳ್ಳೆ ಇದು ಏನೋ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಹೇಗಿರಬೇಕಂದ್ರೆ ನೋಡೋ ನೆನೆಸ್ಕೊಳ್ಬೇಕು ಆ ಥರ ಮಾಡಬೇಕು. ನೋಡಿ ಅದೃಷ್ಟ ವಂಚಿತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು, ನಾನು ಇವರು ಸೋಮಶೇಖರ್ ಸಾರು ಕರೆದು ಒಂದು ಸಾರಿ ಒಂದು ಎಳೆ ಹೇಳಿದ್ರು, ಎಳೆ ಹೇಳ್ಬಿಟ್ಟು ನೋಡಮ್ಮ ಇದು ಡೆವಲಪ್ ಒಂದು ಕತೆ ಮಾಡೋಣ ಒಂದು ಸ್ಕ್ರೀನ್ ಪ್ಲೇ ಮಾಡೋಣ ಅಂತ ಹೇಳಿ. ಸರಿ ನಾನೊಂದು 3 ಡೇಸ್ ಟೈಮ್ ತೊಗೊಂಡೆ, 3 ಡೇಸ್ ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಸೀನ್ ಟು ಸೀನ್, ಸೀನ್ ಟು ಸೀನ್, ಸೀನ್ ಟು ಸೀನ್ ಹಿಂಗೆ ಬರುತ್ತೆ ಅವನು. ಸರಿ ಡೈಲಾಗ್ ಬರೆದ್ಬಿಡ್ದ್ಯಾ ಒಂದು ರೌಂಡು ಅಂತ. ಆಯಿತು ಸರ್ ಡೈಲಾಗ್ ಬರೆದೆ, ಒಂದು ಕಾಮಿಡಿ ಟ್ರ್ಯಾಕ್ ಹೋಗ್ರಿ ಅಂತ. ಸರ್ ಧೀರೇಂದ್ರ ಗೋಪಾಲ್ ಅವ್ರನ್ನ ಟೆನ್ನಿಸ್ ಕೃಷ್ಣನ ಮನಸ್ಸನ್ನು ಇಟ್ಕೊಂಡು ಒಂದು ಇದು ಟ್ರ್ಯಾಕು ಮಧ್ಯದಲ್ಲಿ ಕಾಮಿಡಿ ಟ್ರ್ಯಾಕು ಇಟ್ಕೊಂಡು ಇದು ಮಾಡಿ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡಿದೆ. ಅವರು ಒಂಥರ ಅವ್ರಿಗೇನು ಇಚ್ಛೆ ಇತ್ತು ಅಂದರೆ ಅವರ ಸೂಪರ್ವಿಸಿಷನ್ನಲ್ಲಿ ನನ್ನ ಕೈಲಿ ಡೈರೆಕ್ಟ್ ಮಾಡಿಸ್ಬೇಕು ಅನ್ನೋ ಇದಿತ್ತು, ಇಚ್ಛೆ ಇತ್ತು ಆ ಸಬ್ಜೆಕ್ಟ್ನ. ಅವರು ಇದಕ್ಕೆ ಟ್ರೈ ಮಾಡೋಣ, ಶಿವಣ್ಣ ಅವ್ರಿಗೆ ಟ್ರೈ ಮಾಡೋಣ ಅಂತ ಇದ್ದರು. ನಾನು ಹೇಳಿದೆ ಅಕಸ್ಮಾತ್ ಬ್ಯುಸಿಯಾಗಿದ್ದೀನಿ ಅಂದರೆ ಏನು ಮಾಡೋದು ಅಂದರು. ಶಿವಣ್ಣ ಹತ್ರ ಮಾತಾಡ್ತೀನಿ, ಇದು ಡಬಲ್ ಆ್ಯಕ್ಟಿಂಗ್ ಬೇರೆ ಹೀರೋ, ಅದರಲ್ಲಿ ಶಂಕರ್ ಗುರು ಅಂತ ಟೆಂಪ್ರರಿ ಟೈಟ್ಲ್ ಇಟ್ಟಿದ್ದೆ ಸುಮ್ಮನೆ, ಅದು ಒಂಥರ ಲಕ್ಕಿ ನೇಮಲ್ಲ, ಇವರೇ ಮಾಡಿದ್ದಲ್ಲ ಅದನ್ನು ಅಂತಾನೆ. ಸರಿ ಅಂತ ಇಲ್ದಿದ್ರೆ ಏನು ಮಾಡೋಣ ಅಂತ ನಾನು ಹೇಳಿದೆ, ದೇವ್ ಅವ್ರನ್ನ ಹಾಕೊಂಡು ಮಾಡೋಣ, ದೇವರಾಜ್ ಅವ್ರನ್ನ ಹಾಕೊಂಡು ಮಾಡೋಣ, ಕರೆಕ್ಟ್ ಇದಾಗ್ತಾನೆ. ದೇವರಾಜ್ ಹತ್ರ ಮಾತಾಡಿದ್ದೆ ನಾನು, ಹಿಂಗಿದೆ ಒಂದು ಸಬ್ಜೆಕ್ಟು, ರಫ್ ಆಗಿ ಸಬ್ಜೆಕ್ಟ್ ಇಲ್ಲದೆ ಅದು ಕ್ಲೈಮ್ಯಾಕ್ಸ್, ನಾನು ಹೇಳಿದೆ ಕ್ಲೈಮ್ಯಾಕ್ಸನ್ನು ಹಂಗೆ ಬಿಟ್ಟಿದ್ದೀವಿ, ಅದು ನೋಡ್ಕೊಂಡು ಆಮೇಲೆ ಆ ಟೈಮ್ಗೆ ಅದನ್ನು ಹೆಂಗೆ ಬೂಸ್ಟ್ ಮಾಡಬೇಕು ಆ ಥರ ಬೂಸ್ಟ್ ಮಾಡೋಣ ಅಂತ ದೇವು. ಡೋಂಟ್ ವರಿ, ಯು ಟ್ರಸ್ಟ್ ಮೀ ಅಂತ, ನೋ ಪ್ರಾಬ್ಲಮ್, ಎನಿ ಟೈಮ್ ಐ ವಿಲ್ ಡೆಫಿನೆಟ್ಲಿ ಡೂ. ಬಟ್ ಅದಾದೊಂದು ತಿಂಗಳಿಗೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಯಿತು ಪಾಪ ಸೋಮಶೇಖರ್ ಅವ್ರಿಗೆ. ಅದಕ್ಕೆ ಮುಂಚೆ ಈ ಕತೆ ಕತೆ ಬರೆದ್ಮೇಲೆ ನಾನು ಅವರು ನನ್ನ ಕಂಠಸ ಕಾರಲ್ಲಿ ಫುಲ್ ಸೌತ್ ಇಂಡಿಯಾ ಟೂರ್ ಹೋಗಿದ್ವಿ. ನನ್ನ ಅಸ್ಟೆಂಟ್ ಒಬ್ಬ ಹುಡುಗನ ಹಾಕ್ಕೊಂಡು ಒಬ್ಬ ಪೇಂಟ್ರ್ ಇದ್ದ ನಮ್ಮ ಮನೆಯಲ್ಲಿ, ಅವನ್ನ ಹಿಂದೆಗಡೆ ಕಾರಲ್ಲಿ ಹಾಕ್ಕೊಂಡು ನಾನು ಡೈರೆಕ್ಟ್ರನ್ನ ಕರ್ಕೊಂಡು ನಾನೇ ಡ್ರೈವ್ ಮಾಡಿಕೊಂಡು ತಿರುಚಂದೂರು, ತಿರುನೆಲ್ಲಾರು, ಮಧುರೈ, ತಿರುಚಿ, ಕುಂಭಕೋಣಮ್ ಅದು ಅಲ್ಲಿ ಎಲ್ಲ ಒಂದು 2.5-3,000 kilometers ಒಂದು ವಾರ ನಾನೇ ಓಡಿಸಿದ್ದೀನಿ. ಒಂದೇ ಮಾತು ಹೇಳಿದ್ರು ಅವನು, ಇನ್ಯಾರಾದರೂ ಡ್ರೈವ್ ಮಾಡಿದರೆ ನೀನು 80 kilometers ಮೇಲೆ ನಾನು ಓಡ್ಸೋಕ್ಕೆ ಬಿಡಲ್ಲಮ್ಮ, ಹ್ಞೂ ಓಡಿಸೋಕೆ ಬಿಡಲ್ಲ, ನನಗೆ ಇಷ್ಟ ಇಲ್ಲ ಫಾಸ್ಟ್ ಆಗೋದು, ಬಟ್ ನಿನ್ನ ಡ್ರೈವಿಂಗಲ್ಲಿ ನೀನು 120 ಹೋದರೂ ನನಗೆ ಭಯನೇ ಆಗ್ತಿಲ್ಲ, ನಾನು ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅವರು. ಇಲ್ಲ ಸರ್, ಇಟ್ಸ್ ಮೈ ಪ್ಯಾಷನ್ ಐ ಡ್ರೈವ್. ಈಗಲೂ ನೈಸ್ ರೋಡಲ್ಲಿ 150 ಹೊಡಿತೀನಿ ನನ್ನ ಕಾರಲ್ಲಿ, ನಾನು 120 ಅಂತೂ ಪಕ್ಕ, 120-130. ಸುಮ್ಮನೆ ಯಾರೋ ಪಕ್ಕದಲ್ಲಿ ಹೋದ್ರು ಅಂದರೆ ಸುಮ್ಮನೆ ನೋಡೋದು ಅಂತ ಒಂದು ಅಷ್ಟು ದೂರ ಹೋಗಿ ಅವ್ರಿಗೆ ಉಚ್ಚೆಬ್ಬರಿಸಿ ಅವರು ಒಂದು ಬಂದಾಗ ಬಿಟ್ಬಿಡೋದು ಸ್ಲೋ ಆಗೋದು. ಅವ್ ಬಾಸ್ ನೀವ ಬಾಸ್ ಏನು ಬಾಸ್ ಹಿಂಗೆ ಓಡಿಸ್ತೀರ ಅದು ಈ ವಯಸ್ಸಲ್ಲಿ ಹೇಳ್ತಾರೆ, ಏನು ಚಿಕ್ಕವರಾಗ ಹಿಂಗೆ ಓಡಿಸ್ತೀರ, ಅವಾಗ ಈ ಕಾರ್ ಇರಲಿಲ್ಲಪ್ಪ, ಇದ್ದಿದ್ದು ಫಿಯೆಟ್ಟು ಅಂಬಾಸಡರ್ ಎರಡ ಎಲ್ಲ ಮಾಡಿ ಎಲ್ಲ ಮಾಡೋಂಥರ ಶುರು ಮಾಡ್ಕೊಳೋಣ ಅನ್ನೋ ಟೈಮ್ಗೆ ಪಾಪ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತು. ನೋಡಿ ಅವಾಗ ಅಂದ್ಕೊಂಡೆ ಮನುಷ್ಯನಿಗೆ ಅದೃಷ್ಟನೇ ಬೇಕು, ಆ್ಯಂಡ್ ನಮಗೆ ನಾವು ಬೆಳೆದು ಬಂದ ರೀತಿನೇ ಒಬ್ಬರ ಹತ್ರ ಹೋಗಿ ಕೇಳೋದು ಗೀಳೋದು ಅದೆಲ್ಲ ಸ್ವಲ್ಪ ಕಷ್ಟ.
ಆಮೇಲೆ ನೌ ಮೋರ್ ಎವರ್ ವಾಟ್ ಈಸ್ ದ ಲೈಫ್ ಅಂದರೆ ದೊಡ್ಡ ಕುಂಬಳಗ ಝೀರೋ. ನೀವೊಬ್ಬರಿಗೆ ಕೆಡಕು ಮಾಡಿದೆ, ಕೆಟ್ಟದ್ದು ಮಾಡಿದೆ, ಅನ್ಯಾಯ ಮಾಡಿದೆ, ಬದುಕ್ಬಿಟ್ರೆ ಯು ಆರ್ ದ ಗ್ರೇಟೆಸ್ಟ್ ಮ್ಯಾನ್. ನಿಮ್ಮಿಂದ ಯಾರಿಗೂ ಅನ್ಯಾಯ ಆಗದೆ ಆಮೇಲೆ ಇರೋದ್ರಲ್ಲಿ ಸಂತೃಪ್ತಿ ಪಟ್ಕೊಂಡು ಹಂಗಂತ ನಾನು ಕೆಲಸ ಬಂದ ಕೆಲಸ ಮಾಡಲ್ಲ ಅಂತಲ್ಲ, ಹಗಲು ರಾತ್ರಿ ಬೇಕಾದ್ರೆ ಮಾಡ್ತೀರಿ, ಬರಲಿಲ್ಲ ಅಂತ ಕೊರಗಕ್ಕೆ ಮಾತ್ರ ಹೋಗಬಾರ್ದು. ನೀವಿರೋ ಮನೆ ದ ಬೆಸ್ಟ್ ಮನೆ ಅಂದ್ಕೊಂಬಿಡ್ಬೇಕು, ನೀವು ಓಡಿಸೋ ಕಾರ್ ದ ಬೆಸ್ಟ್ ಕಾರ್ ಅಂದ್ಕೊಂಬಿಡ್ಬೇಕು, ನೀವು ಕೈ ಹಿಡಿದು ಹೆಂಡತಿ ಬೆಸ್ಟ್ ಹುಡುಗಿ ಅಂದ್ಕೊಂಬಿಟ್ರೆ ಜೀವನದಲ್ಲಿ 90% ಸುಖ, ಇನ್ 10% ಅಡ್ಜಸ್ಟ್ಮೆಂಟ್ ಆಗಲಿ, ಏನೋ ಕಾಯಿಲೆ ಬೀಳೋದು, ಏನು ಮಾಡೋದು, ಯಾವುದೋ ದುಡ್ಡು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ, ಇದು ಅನ್ನೋದು ಓಡಾಡೋದು ಅದೆಲ್ಲ ಇರ್ತವೆ ಕಾಮನ್ ಅಂತಂದು ತೊರ್ಗೋ ಇದೆ. ದಟ್ಸ್ ದ ಫೈನೆಸ್ಟ್ ವೇ ಟು ಲೈವ್ ಲೈಫ್ ಅಲ್ಲ. ನಮಗೆ ಯಾವುದಕ್ಕೂ ಮಡಿವಂತಿಕೆನೂ ಇಲ್ಲ, ಯಾವ ಹವ್ಯಾಸಗಳಿಗೂ ದಾಸನೂ ಅಲ್ಲ. ಬೆಳಗ್ಗೆ ಎದ್ದು ಟೆನ್ನಿಸ್ ಆಡ್ತೀನಿ, ಶಟ್ಲ್ ಕಾಕಿದ್ರೆ ಶಟ್ಲ್ ಕಾಕ್ ಆಡ್ತೀನಿ, ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಹೋಗ್ತೀನಿ, ಇವಾಗ ಈ ಕೋವಿಡ್ ಅಂತ ಹೋಗಿಲ್ಲ ಎಂಟು ತಿಂಗಳಿಂದ, ಅದರ್ವೈಸ್ ಕ್ಲಬ್ಗೆ ಹೋಗಿ ಟೆನ್ನಿಸ್ ಆಡೋದು, ಇವಾಗ ಇಲ್ಲೇ ಟೆನ್ನಿಸ್ ಆಡೋದು. ಅಯ್ಯೋ ಆರೋಗ್ಯನೇ ಭಾಗ್ಯ ಅಂತ ನಮಗೆ ಆರೋಗ್ಯ ಅಂತ ಒಂದು ಸಬ್ಜೆಕ್ಟೇ ಇತ್ತು ಸ್ಕೂಲ್ಗಳಲ್ಲಿ, ಆವಾಗ ಆರೋಗ್ಯವೇ ಭಾಗ್ಯ ಅಂತ ಟೈಟ್ಲು ಇಟ್ಟು ಅಲ್ಲಿ ಇದಿರೋದು. ಅದು ಮೊದಲಿಂದ ಇದು ಫಿಟ್ನೆಸ್ ಬಗ್ಗೆ ಇದು ಕಾಳಜಿ. ಇವಾಗ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಅಲ್ಲೇ ಮಂಟಪ ಇದೆ, ಮಂಟಪಗಳಿದಾವೆ ಅಲ್ಲಲ್ಲೇ ಇಲ್ಲಿ ಮಂಟಪದಲ್ಲಿ ಕುಂತ್ಕೊಂಡು ಓಂಕಾರ ಪ್ರಾಣಾಯಾಮ ಬ್ರೀದಿಂಗ್ ಎಕ್ಸಸೈಸ್. ಆರೋಗ್ಯವಾಗಿರಬೇಕು, ಸುಮ್ಮನೆ ಅಣ್ಣ ಅವ್ರ ಥರ ಯಾರಿಗೂ ತೊಂದರೆ ಕೊಡದೆ ಯಾವ ಹಾಸ್ಪಿಟ್ಲು ಅಡ್ಮಿಟ್ ಆಗದೆ ಹೋಗ್ಬಿಡ್ಬೇಕು, ಅಲ್ಲಿವರೆಗೂ ನಡೆದಾಡ್ಕೊಂಡು ಬಿಡೋಣ. ನಡೆದಾಡೋಕ್ಕಾಗಲ್ಲ, ಹೊರಗಡೆ ಹೋಗಲೇ ಬೇಡ, ಯಾವ ಮದುವೆ ಆದರೆ ಯಾವುದು ಯಾರು ಸತ್ರ ಅವ್ರೇನು ಎದ್ದುಬಿಟ್ಟು ಯಾಕೆ ಇಷ್ಟು ಲೇಟಾಗಿ ಬಂದ್ರಿ ಕೇಳ್ತಾರ, ಇಲ್ಲ ಯಾಕೆ ಬರಲಿಲ್ಲ ಅಂತ ಹೋಗಿ ಏನು ಇರುವಾಗ ನಿಮ್ಮ ಕೈಲಾಗಿದೆ. ಯಾರಿಗೂ ಕೆಟ್ಟದ್ದು ಮಾಡಿದೆ ಮರಿಬಿಟ್ರೆ ಮಾತೃದೇವ ಭವ ಪಿತೃದೇವ ಭವ ಗುರುದೇವ ಭವ ಅಂದ್ಕೊಂಡು ಅವರ ಆಶೀರ್ವಾದ. ನೀವು ಕೇಳಿದ್ರಿ ನಿಮ್ಮ ಆರೋಗ್ಯದ ಗುಟ್ಟೇನು ತಾಯಿ ತಂದೆ ಆಶೀರ್ವಾದ ಅಷ್ಟೇ. ಏನು ಯಾರಾದರೂ ವಯಸ್ಸು ಕೇಳಿದ್ರೆ ಎಷ್ಟಿರ್ಬೋದು ಹೇಳಿ ಅಂದ್ರೆ ಸರ್ ಇಷ್ಟಿರ್ಬೋದಲ್ಲ ಕರೆಕ್ಟಾಗಿ ಹೇಳಿದ್ರೆ ನೋ ಆರ್ಗ್ಯುಮೆಂಟ್. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಆ ಪಾತ್ರದಲ್ಲಿ ಅಪರಕಾಯ ಪ್ರವೇಶ ಮಾಡಿ ಅದನ್ನು ಅನುಭವಿಸಿ ಮಾಡಿದಾಗಲೇ ಅದಕ್ಕೂ ಗೌರವ, ಅದನ್ನು ವಹಿಸಿದ ಒಬ್ಬ ಕಲಾವಿದನಿಗೂ ಅದು ಗೌರವ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ, ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.